ಸರ್ ನಮಸ್ತೆ, ಮನು ವೈಷ್ಣವ ಅಂತ, ವಿಜಯನಗರ ಬಿಜೆಪಿ ಕಾರ್ಯಕರ್ತ. ನನ್ನ ಪ್ರಶ್ನೆ ಏನು ಅಂದರೆ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಪ್ರಚಾರಕರಾಗಿ ತುಂಬ ಸೇವೆ ಸಲ್ಲಿಸಿದ್ದೀರಾ, ಪಕ್ಷ ತುಂಬ ಬಲಿಷ್ಠವಾಗಿದೆ. ನೀವು ಮುಂದೆ ಬರೋ ದಿನಗಳಲ್ಲಿ ಪಕ್ಷ, ನಮ್ಮ ಪಕ್ಷ ಎಲ್ಲಿ ಬಲಿಷ್ಠವಾಗಿಲ್ವೋ ಅಲ್ಲಿ ಜವಾಬ್ದಾರಿ ತಗೊಂಡು ಸೇವೆ ಸಲ್ಲಿಸ್ಬೋದಲ್ವ? ಅಂದರೆ ಹಳೆ ಮೈಸೂರು ಮಂಡ್ಯ ಕಡೆ ಬನ್ನಿ ಅಂತನ, ಮಂಡ್ಯ ರಾಮನಗರ ಕಡೆ ಬನ್ನಿ. ಅಲ್ಲ, ಕೆಲವು ಕಡೆ ಚುನಾವಣೆಗಳು ಇನ್ನೂ ಕೂಡ ವ್ಯಕ್ತಿ ಮತ್ತು ಅವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೆದುಬಿಡುತ್ತೆ, ಕೆಲವು ಕಡೆ ಸಂಘಟನಾ ಸೂತ್ರದಲ್ಲಿ ನಡೆದುಬಿಡುತ್ತೆ. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ, ಅಂಥ ಜಿಲ್ಲೆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಸಂಘಟನೆ ಆಧಾರದಲ್ಲೇ ನಮ್ಮ ಪಾರ್ಟಿಯ ಸೋಲು ಗೆಲುವು ನಿರ್ಧಾರ ಆಗಿದೆ. ಕೆಲವು ಕಡೆಗಳಲ್ಲಿ ನೀವೆಷ್ಟೇ ಸಂಘಟನೆ ಮಾಡಿದರೂ ಕೂಡ ಅಲ್ಲಿ ವ್ಯಕ್ತಿ ಮತ್ತಿತರ ಕಾರಣಗಳಿಗೋಸ್ಕರ ಚುನಾವಣೆ ಆದಂಥ ಉದಾಹರಣೆಗಳಿದೆ. ಈ ಸಂಘಟನೆ ಸೂತ್ರವನ್ನು ಇಡೀ ರಾಜ್ಯದಲ್ಲಿ ವಿಸ್ತರಿಸಬೇಕು ಅನ್ನೋದು ನಮ್ಮ ಆಶೆ, ಹೆಜ್ಜೆ ಇಡ್ತಾ ಇದ್ದೇವೆ, ನೋಡಬೇಕು. ನೀವು ಜವಾಬ್ದಾರಿ ತಗೋತೀರಾ ಅಂತ ಕೇಳ್ತಿದ್ದಾರೆ. ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಇದೆ, ನಮ್ಮಲ್ಲಿ ರಾಜ್ಯಾಧ್ಯಕ್ಷ ಇರ್ತಾರೆ, ಜಿಲ್ಲಾಧ್ಯಕ್ಷ ಇರ್ತಾರೆ, ಮಂಡಲದ ಅಧ್ಯಕ್ಷ ಇರ್ತಾರೆ, ನಿಮಗೆ ಗೊತ್ತಿದ್ರೆ ಮಹಾಶಕ್ತಿ ಕೇಂದ್ರ ಅಂತ ಇದೆ, ಅದರ ಕೆಳಗೆ ಶಕ್ತಿ ಕೇಂದ್ರ ಅಂತ ಹೇಳಿದೆ, ಅದರ ಕೆಳಗೆ ಭೂ ಸಮಿತಿ ಅಂತಿದೆ, ಕೊನೆಗೊಬ್ಬ ಪೇಜ್ ಪ್ರಮುಖ ಅಂತ ಮಾಡಿದ್ದೇವೆ. ಇದು ಸಂಘಟನೆ ವ್ಯಾಪ್ತಿಯೊಳಗೆ ಇರುವಂಥದ್ದು. ಅದನ್ನು ನನಗೇನೋ ಪುರುಸೊತ್ತು ಉಂಟು ಅಂತೇಳಿ ನಾನು ಯಾವುದೋ ಜಿಲ್ಲೆ ಹೋಗಿ ಹೋಗಿಲ್ಲ. ನನಗೆ ಪಾರ್ಟಿ ಏನಾದರೂ ಕೆಲಸ ಕೊಟ್ಟು ಇಂಥಲ್ಲಿ ಹೋಗಿ ಅಂದರೆ ಅಷ್ಟು ಮಾತ್ರ ನಾವು ಮಾಡ್ಬೋದು. ಇದು ಪಾರ್ಟಿಯ ನಿಯಮಗಳು. ಈ ಪಾರ್ಟಿಯನ್ನು ಹೊಸ ರಾಜ್ಯಾಧ್ಯಕ್ಷರನ್ನೇ ನೇಮಕ ಮಾಡ್ತಿಲ್ಲ? ಒಂದೊಂದು ಸಾರಿ ತಡ ಆಗುತ್ತೆ, ಆಗುವಾಗ ಒಳ್ಳೆಯದಾಗುತ್ತೆ. ಯಾರು ಸರ್ ನಿಮ್ಮ ಪ್ರಕಾರ, ನಿಮ್ಮ ಪ್ರಕಾರ ರಾಜ್ಯಾಧ್ಯಕ್ಷರು ಯಾರು? ಅಲ್ಲ, ನಾನು ಹೇಳಿದಲ್ಲ ನಿಮಗೆ, ಇದನ್ನು ನಮಗೆಲ್ಲ ಆಯ್ಕೆ ಮಾಡುವಂಥ ಹಕ್ಕಿಲ್ಲ. ನಮ್ಮ ಹತ್ರ ಏನಾದ್ರು ಸಲಹೆ ಸೂಚನೆಗಳನ್ನು ಹಿರಿಯರು ಕೇಳಿದರೆ ಓಕೆ, ನಮ್ಮ ಅಭಿಪ್ರಾಯಗಳನ್ನು ಕೊಡ್ಬೋದು. ಈ ಕೇಳ್ತಿದ್ದಾರೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಖುಷಿ ಪಡುವಂಥ ರಾಜ್ಯಾಧ್ಯಕ್ಷರು ಬರ್ತಾರೆ. ಈಗ ಕೇಳ್ತಿದ್ದಾರೆ ಹಿರಿಯರು ಅನ್ಕೊಳ್ಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಶ್ರೀನಿವಾಸ ಪೂಜಾರಿ, ನಾನು ಅವ್ರ ಹತ್ರ ಹೇಳಬೇಕು ನಿಯಮ, ನಮ್ಮ ನಿಯಮ ಹೇಗಿದೆ ಅಂದರೆ ಅವ್ರ ಹತ್ರ ಹೇಳಬೇಕು, ಅವ್ರ ಹತ್ರ ಕೇಳಿದವ್ರ ಹತ್ರ ಹೇಳಬೇಕು ಮತ್ತು ಅವ್ರ ಮೇಲೆ ಹೇಳಬೇಕು. ಅದರ ಜೊತೆಗೆ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ವಿಪಕ್ಷ ನಾಯಕರಿಲ್ಲದೆ ಮೊಟ್ಟ ಮೊದಲ ಅಧಿವೇಶನ ಆರಂಭ ಆಗಿ ಮುಗಿದು ಹೋಯಿತು. ಬಿಜೆಪಿ ಆನ್ಸರೇಬಲ್ ಅಲ್ವಾ ಇದಕ್ಕೆ? ನೀವು ರಾಜ್ಯಾಧ್ಯಕ್ಷರನ್ನ ಯಾರನ್ನಾರೂ ಮಾಡ್ಕೊಳ್ಳಿ, ಯಾವಾಗಾರೂ ಮಾಡ್ಕೊಳ್ಳಿ, ಹೌದು, ಜನರಿಗೆ ಕಟ್ಕೊಂಡು ಏನಾಗಬೇಕಾಗಿದೆ ಅದು ನಿಮ್ಮ ಪಕ್ಷದ ವಿಷಯ. ಹೌದು, ವಿಪಕ್ಷ ನಾಯಕ, ವಿಪಕ್ಷ ನಾಯಕ ಆಗದ್ದು ವಿಳಂಬ ಆಗಿದೆ, ಸ್ವಾಭಾವಿಕವಾಗಿ ನಾವು ಒಪ್ಕೊಂಡಿದ್ದೇವೆ. ಬೇರೆ ಬೇರೆ ಕಾರಣಗಳಿಗೋಸ್ಕರ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕ, ಚಿಪಿಪಿ ಎಲ್ಲವುದನ್ನು ಒಟ್ಟು ಮಾಡೋದಂತ ಅವರು ತೀರ್ಮಾನ ಆಗಿತ್ತಂತ ನನಗೆ ಅನಿಸಿತ್ತು. ಎಲ್ಲೋ ಒಂದು ಕಡೆ ಸಣ್ಣ ವಿಳಂಬ ಆದ್ದರಿಂದಾಗಿ ಉಳಿದವು ವಿಳಂಬ ಆಗಿದೆ. ಈಗ ಅದರ ಪ್ರೊಸೆಸ್ಗಳು ಪುನಃ ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಖುಷಿ ಪಡುವಂಥ ವಿರೋಧ ಪಕ್ಷ ನಾಯಕರು ಎರಡೂ ಸದನಕ್ಕೆ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.